ಈಗ ನೋಡಿ, ನಾನು ಇಲ್ಲಿ ಒಂದು ಚಿಕ್ಕ ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿ, ಎಣ್ಣೆ ಹಾಕಿದ್ಮೇಲೆ ನೋಡಿ, ಇಲ್ಲಿ ಒಂದು ಎರಡು ಲವಂಗ, ಶಾಹಿ ಜೀರಾ, ಒಂದು ಪಲಾವ್ ಎಲೆ, ಮತ್ತೆ ಕಸೂರಿ ಮೇತಿ, ಮತ್ತೆ ಸ್ವಲ್ಪ ಇಲ್ಲಿ ನೋಡಿ ಇದು ಜಾಯಿಕಾಯಿ, ಆಮೇಲೆ ಇದು ಚಕ್ಕೆ, ಮತ್ತೆ ಒಂದು ದೊಡ್ಡ ಏಲಕ್ಕಿ ಕಪ್ಪಿದ್ದು, ಮತ್ತೆ ಮೂರು ಹಸಿರು ಏಲಕ್ಕಿ ತಗೊಂಡಿದ್ದೇನೆ. ಇದನ್ನು ನಾವು ನೋಡಿ, ಇಲ್ಲಿ ಎಣ್ಣೆ ಬಿಸಿಯಾಗಿದಲ್ಲ, ಅದಕ್ಕೆ ಹಾಕ್ಬೇಕು ಇವಾಗ. ನೋಡಿ, ಈರುಳ್ಳಿ ಸಹ ಹಾಕ್ತಾ ಇದ್ದೇನೆ. ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಗೋಲ್ಡನ್ ಬ್ರೌನ್ ಫ್ರೈ ಆಗಿದೆ ನೋಡಿ. ಈಗ ಅದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಇಲ್ಲಿ ನನ್ನ ಹತ್ರ ಹಸಿ ಬಟಾಣಿ ಇದೆ, ಅದನ್ನು ಹಾಕ್ತಾ ಇದ್ದೇನೆ. ಹಸಿ ಬಟಾಣಿ ಹಾಕಬೇಕು. ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಮತ್ತೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕು, ಒಂದು ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿದ್ದೇನೆ, ಜಾಸ್ತಿ ಖಾರ ಏನು ಬೇಡ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಇದರ ಜೊತೆಗೇನೆ ಅದು ನೀಟಾಗಿ ಫ್ರೈ ಆಗಬೇಕು. ಹೀಗೇನೆ ಈಗ ನೋಡಿ, ಉಪ್ಪು ಹಾಕಬೇಕು ನಾವು ರುಚಿಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಮಿಕ್ಸ್ ಆದಮೇಲೆ ನಾನು ಒಂದು ಲೋಟ ನೀರು ಹಾಕ್ತಾ ಇದ್ದೇನೆ ಫಸ್ಟಿಗೆ. ಟೋಟಲ್ ನಾನಿಲ್ಲಿ ನೋಡಿ ಎರಡು ಲೋಟ ನೀರು ಹಾಕಿದ್ದೇನೆ. ಒಂದು ಬೌಲಿಗೆ ಎರಡು ಲೋಟ ಸಾಕು. ಹಾಕಿ ಅದನ್ನು ಕುದಿಸಬೇಕು ಚೆನ್ನಾಗಿ. ಅದು ಈಗ ಅದು ಕುದೀಲಿ, ಆಮೇಲೆ ತೋರಿಸ್ತೇನೆ ನಾನು. ಈಗ ನೋಡಿ, ಕುದೀತಾ ಇದೆ. ಅದಕ್ಕೆ ಈಗ ನಾನಿಲ್ಲಿ ಮೊದಲೇ ನೆನೆಸಿಟ್ಟಿದೆ ಅಲ್ವಾ ಅಕ್ಕಿ, ಇದು ಊಟದ ಅಕ್ಕಿ, ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಅದು ಸ್ವಲ್ಪ ಎಳೆ ಇದು ಬರಬೇಕು, ಬಿಡಿ ಬಿಡಿಯಾಗಿ ಬರಬೇಕಾದ್ರೆ ಸ್ವಲ್ಪ ಲಿಂಬೆ ರಸ ಹಿಂಡಬೇಕು. ನಾನಿಲ್ಲಿ ಲಿಂಬೆ ರಸ ಹಿಂಡ್ತಾ ಇದ್ದೇನೆ. ಆಮೇಲೆ ನೋಡಿ, ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ಮುಚ್ಚಳ ಮುಚ್ಚಿ ನಾನು ನೋಡಿ ಮುಚ್ಚಳ ಮುಚ್ಚಿಟ್ಟಿದ್ದೇನೆ. ಒಂದು ಮೂರು ವಿಷಲ್ ಕೂಗಿಸ್ಬೇಕು, ಆಮೇಲೆ ತೋರಿಸ್ತೇನೆ. ಈಗ ನಾನು ಇದು ಆಫ್ ಮಾಡ್ತೇನೆ ಸಾಕಿದು. ನೋಡಿ, ಇದು ಗ್ಯಾಸ್ ಎಲ್ಲ ಇದಾಗಿದೆ, ತಣ್ಣಗಾಗಿದೆ. ನೋಡಿ, ಸೀಟಿ ಎಲ್ಲ ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ.
ಈಗ ನಾನು ಸರ್ವ್ ಮಾಡ್ತೇನೆ ಪ್ಲೇಟಿಗೆ, ಆಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರ್ತದೆ ಮತ್ತು ನಮಗೆ ಬೇಗ ಈಸಿಯಾಗಿ ಮಾಡ್ಬೋದು. ಒಂದು 5 ನಿಮಿಷದಲ್ಲಿ ಎಲ್ಲ ರೆಡಿಯಾಗಿರ್ತದೆ. ನಾವೀಗೆ ಅಕ್ಕಿಯನ್ನು ನೆನೆಸ್ಬೇಕಂತಾನಿಲ್ಲ, ಅದಕ್ಕೆ ನಿಮ್ಮ ಒಗ್ಗರಣೆಗೆ ಹಾಕಿ ಹುರಿದುಕೊಂಡು ಬಿಸಿ ನೀರು ಹಾಕಿ ಆ್ಯಡ್ ಮಾಡಿ ಸಹ ಮಾಡ್ಬೋದು. ನಾನಿಲ್ಲಿ ನೆನೆಸಿಟ್ಟು ಮಾಡಿದ್ದೆ, ತುಂಬ ಚೆನ್ನಾಗಿ ಉದುರುದುರಾಗಿ ಬಂದಿದೆ. ಕೊನೆಗೆ ನೋಡಿ, ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೇನೆ. ನನ್ನ ಹತ್ರ ಅದು ಡ್ರೈ ಕೊತ್ತಂಬರಿ ಸೊಪ್ಪು ಇರೋದು, ಅದಕ್ಕೆ ಅದನ್ನು ಪುಡಿ ಮಾಡಿ ಉದುರಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿತ್ತು. ಇದು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲ ಮಾಡಿಕೊಡ್ಬೋದು ಬೇಗ, ಮತ್ತು ನಮಗೆ ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ಆಮೇಲೆ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.